ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಅಂಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಪುರುಷ ಮತ್ತು ಮಹಿಳಾ ಹಾಗೂ ಸೇವೆಯಲ್ಲಿರುವವರನ್ನು ಒಳಗೊಂಡಂತೆ ಖಾಲಿ ಇರುವ ಹುದ್ದೆಗಳ ನೇರ ನೇಮಕಾತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಕುರಿತಂತೆ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ನಾವು ನಿಮಗೆ ನೀಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಪ್ರಶ್ನೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಅರ್ಜಿಯನ್ನು ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಮಾತ್ರ ಆನ್ಲೈನ್ ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು. ಯಾವುದೇ ರೀತಿಯ ಅಂಚೆಯ ಮುಖಾಂತರ ಆಗಲಿ ಅಥವಾ ಖುದ್ದಾಗಿ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶಗಳಿರೋದಿಲ್ಲ. ಹಾಗೂ ಅಭ್ಯರ್ಥಿಯು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅವರ ಮಾಹಿತಿಗಳೇನಾದರೂ ತಪ್ಪಾಗಿ ಕೊಟ್ಟಿದ್ದರೆ, ಮೀಸಲಾತಿ ಮಾಹಿತಿ ಅಂಶಗಳು ಅಥವಾ ಮಾಹಿತಿಗಳನ್ನ ತಪ್ಪಾಗಿ ಕೊಟ್ಟಿದ್ದರೆ ಅದನ್ನು ಯಾವುದೇ ಹಂತದಲ್ಲೂ ಸಹ ಬದಲಾವಣೆಗೆ ಕೋರಿ ಮನವಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯವಿಲ್ಲ. ಅಂತಹ ಅಪ್ಲಿಕೇಶನ್ಗಳನ್ನು ರಿಜೆಕ್ಟ್ ಮಾಡಲಾಗುತ್ತೆ. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ವರ್ಗ, ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 250 ರೂಗಳು, ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 100 ರೂಗಳಾಗಿರುತ್ತದೆ. ನಿಗದಿತ ಶುಲ್ಕವನ್ನು ನಗದು ರೂಪದಲ್ಲಿ ಯಾವುದೇ ಅಂಚೆ ಕಚೇರಿಯ ಶಾಖೆಗಳಲ್ಲಿ ಅಥವಾ HDFC ಬ್ಯಾಂಕ್ನಲ್ಲಿ ಮಾತ್ರ ಚಲನ್ ಮೂಲಕ ಅಭ್ಯರ್ಥಿಯು ಪಾವತಿಸತಕ್ಕದ್ದು. ಹಾಗೆ ಅಭ್ಯರ್ಥಿಯ ಪ್ರತಿಯನ್ನು ಅಭ್ಯರ್ಥಿಯೇ ಇಟ್ಟುಕೊಂಡಿರಬೇಕು. ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮೊದಲು ಕೆಲವೊಂದಿಷ್ಟು ಸೂಚನೆಗಳನ್ನು ಓದಬೇಕಾಗಿರುತ್ತೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲ ಸೂಚನೆಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಖಾಲಿ ಇರೋ ಹುದ್ದೆಗಳ ವಿವರವನ್ನು ನೋಡೋದಾದರೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಪುರುಷನಿಗೆ 138 ಹುದ್ದೆಗಳು ಖಾಲಿ ಇದೆ. ಹಾಗೆ ಮಹಿಳಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಹುದ್ದೆ 41 ಖಾಲಿ ಇದೆ. ಮತ್ತು ಈಗಾಗಲೇ ಸೇವೆಯಲ್ಲಿರುವವರಿಗೆ 21 ಹುದ್ದೆಗಳು ಖಾಲಿ ಇದೆ. ಒಟ್ಟು 200 ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗಳ ವಿವರ ಯಾವ ಹಂತದಲ್ಲಾದರೂ ಬದಲಾವಣೆ ಆಗಬಹುದು. ಈ ಹುದ್ದೆಗಳ ವಿವರ ಕೇವಲ ತಾತ್ಕಾಲಿಕ ಅಷ್ಟೆ. ಇನ್ನು ಅರ್ಹತಾ ಷರತ್ತುಗಳನ್ನು ನೋಡೋದಾದರೆ, ಅಭ್ಯರ್ಥಿಯು ಭಾರತೀಯ ನಾಗರಿಕನಾಗಿರಬೇಕು, ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಆಗಲಿ, ಅಥವಾ ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳೆ ಅಭ್ಯರ್ಥಿ ಆಗಲಿ, ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೆ ಈ ನೇಮಕಾತಿಗೆ ಅರ್ಹರಾಗಿರೋದಿಲ್ಲ. ಮತ್ತು ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತನಾಗಿರಬೇಕು. ಇನ್ನು ಅಭ್ಯರ್ಥಿಯ ವಯೋಮಿತಿಯನ್ನು ನೋಡೋದಾದರೆ, ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿರುವಂತಹ ಕೊನೆಯ ದಿನಾಂಕ 5/8/2019. ಆ ಹೊತ್ತಿಗೆ ಅಭ್ಯರ್ಥಿಗೆ ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು. ಈ ಕೆಳಗಂಡ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರ್ದು. ಯಾವ್ಯಾವುದು ಅಂದರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಬಂದು 30 ವರ್ಷಗಳಾಗಿರುತ್ತೆ. ಅದೇ ರೀತಿ ಇತರ ಅಭ್ಯರ್ಥಿಗಳಿಗೆ 28 ವರ್ಷಗಳು ಗರಿಷ್ಠ ವಯೋಮಿತಿ ಆಗಿರುತ್ತೆ. ಇನ್ನು ಅಭ್ಯರ್ಥಿಯ ವಿದ್ಯಾರ್ಹತೆ ನೋಡೋದಾದರೆ, UGC ಇಂದ ಮಾನ್ಯತೆ ಪಡೆದಿರುವ ಅಂಗೀಕೃತ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಅಥವಾ ತತ್ಸಮಾನ ಪದವಿಯನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಆದಂತಹ 5/8/2019 ಒಳಗಡೆ ಹೊಂದಿರಬೇಕು. ಅಂಥ ಅಭ್ಯರ್ಥಿಗಳು ಮಾತ್ರ ನೇಮಕಾತಿಗೆ ಭಾಗವಹಿಸಲು ಅರ್ಹರಾಗಿರುತ್ತಾರೆ. ನೇಮಕಾತಿ ಹೊಂದಿದ ನಂತರ ಅಭ್ಯರ್ಥಿಗಳಿಗೆ ತರಬೇತಿ ಇರುತ್ತೆ. ತರಬೇತಿಯ ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರು ಅಥವಾ ಪೊಲೀಸ್ ತರಬೇತಿ ಕೇಂದ್ರ ಕಲಬುರಗಿ ಅಥವಾ ಪೊಲೀಸ್ ಇಲಾಖೆ ತೀರ್ಮಾನಿಸಿದ ಇತರೆ ತರಬೇತಿ ಕೇಂದ್ರಗಳಲ್ಲಿ 12 ತಿಂಗಳ ತರಬೇತಿಯನ್ನು ಪಡೆಯಬೇಕಾಗಿರುತ್ತದೆ. ಕಾಯಂ ಪೂರ್ವ ಅವಧಿ ಬಂದು ಮೂಲ ತರಬೇತಿ ಮತ್ತು ಪ್ರಾಯೋಗಿಕ ತರಬೇತಿ ಸೇರಿದಂತೆ 2 ವರ್ಷ 6 ತಿಂಗಳುಗಳಾಗಿರುತ್ತದೆ. ವೇತನ ಶ್ರೇಣಿಯನ್ನು ನೋಡೋದಾದರೆ, 37,900 ರೂಗಳಿಂದ 70,850 ರೂಗಳಾಗಿರುತ್ತದೆ. ಸರ್ಕಾರದ ಆದೇಶದಂತೆ ಪಿಂಚಣಿ ಸೌಲಭ್ಯ ಸಹ ಅನ್ವಯವಾಗಿರುತ್ತದೆ. ಮೊದಲನೇ ಹಂತದ ನೇಮಕಾತಿಯಲ್ಲಿ ಎಂಡ್ಯೂರೆನ್ಸ್ ಟೆಸ್ಟ್ ಮತ್ತು PST ಟೆಸ್ಟ್ ಇರುತ್ತೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಇದರ ಬಗ್ಗೆ ದಿನಾಂಕ, ಸಮಯ, ಸ್ಥಳದ ಮಾಹಿತಿಯನ್ನು ನಿಮಗೆ ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಯಾವುದೇ ರೀತಿಯಾದಂತಹ ಅಂಚೆ ಮುಖಾಂತರ ಆಗಲಿ, ಯಾವುದೇ ಅನ್ಯ ಮುಖಾಂತರ ನಿಮಗೆ ಯಾವುದೇ ರೀತಿಯಾದಂಥ ಕರೆಪತ್ರಗಳು ಬಂದು ಸೇರೋದಿಲ್ಲ, ಆನ್ಲೈನ್ ಮುಖಾಂತರ ನಿಮಗೆ ಪಡ್ಕೋಬೇಕು. ಆದ್ದರಿಂದ ನೀವು ಆಗಾಗ ಅಧಿಕೃತ ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರಿ. ಇನ್ನು ಎಂಡ್ಯೂರೆನ್ಸ್ ಟೆಸ್ಟ್ ಸಹಿಷ್ಣುತೆ ಪರೀಕ್ಷೆಯಲ್ಲಿ ಮೊದಲನೇ ಹಂತವಾಗಿ 1,600 ಮೀಟರನ್ನು ಅಭ್ಯರ್ಥಿಗಳು 7 ನಿಮಿಷದೊಳಗಾಗಿ ಮುಗಿಸಬೇಕು. ಇದನ್ನು ಮುಗಿಸಿದ ಅಭ್ಯರ್ಥಿಗಳು ಮುಂದಿನ ಹಂತದಲ್ಲಿ 400 ಮೀಟರ್ ಓಟವನ್ನು 2 ನಿಮಿಷಗಳಿಗೆ ಪೂರ್ಣಗೊಳಿಸಿದರೆ ಮಾತ್ರ ಮುಂದಿನ ಸಹಿಷ್ಣುತೆ ಪರೀಕ್ಷೆಗೆ ಅರ್ಹರಾಗುತ್ತಾರೆ. ಸಹಿಷ್ಣುತೆ ಪರೀಕ್ಷೆಗೆ ಅಭ್ಯರ್ಥಿಯು ಗೈರುಹಾಜರಾದಲ್ಲಿ ಅಂಥ ಅಭ್ಯರ್ಥಿಯನ್ನು ಅನರ್ಹನಾಗಿ ಕನ್ಸಿಡರ್ ಮಾಡಲಾಗುತ್ತದೆ. ಇನ್ನು ಸಹಿಷ್ಣುತೆ ಪರೀಕ್ಷೆಯಲ್ಲಿ ಮುಂದಿನ ಹಂತದಲ್ಲಿ ಎತ್ತರ ಜಿಗಿತ ಮತ್ತು ಉದ್ದ ಜಿಗಿತ ಹಾಗೂ ಗುಂಡು ಎಸೆತ ಇರುತ್ತದೆ. ಇದಕ್ಕೆ ಬರೀ 3 ಅವಕಾಶಗಳನ್ನು ಮಾತ್ರ ನೀಡಲಾಗುತ್ತೆ. ಪ್ರತ್ಯೇಕವಾಗಿ ಸಾಮಾನ್ಯ ಮತ್ತು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳ
ಅಂಶಗಳು ಮತ್ತು ಅರ್ಹತಾ ವೇಳಾಪಟ್ಟಿಯನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಮುಖಾಂತರ ನೀಡಿದ್ದೇನೆ, ಅದನ್ನು ಒಮ್ಮೆ ನೋಡಿ. ಸಹಿಷ್ಣುತೆ ಪರೀಕ್ಷೆಯಲ್ಲಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ಮಾತ್ರ ದೇಹದಾರ್ಢ್ಯ ಪರೀಕ್ಷೆಯನ್ನು ಇರುತ್ತದೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಎಲ್ಲ ನೇರ ಅಭ್ಯರ್ಥಿಗಳಿಗೆ, ಸೇವಾನಿರತ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅನ್ವಯಿಸಿದಂತೆ ಎತ್ತರ ಕನಿಷ್ಠ 168 ಸೆಂಟಿಮೀಟರ್, ಎದೆ ಸುತ್ತಳತೆ 86 ಸೆಂಟಿಮೀಟರ್, ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್ ಆಗಿರುತ್ತದೆ. ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಅನ್ವಯಿಸುವಂತೆ ಎತ್ತರ ಕನಿಷ್ಠ 157 ಸೆಂಟಿಮೀಟರ್, ತೂಕ ಕನಿಷ್ಠ 45 ಕೆಜಿಗಳಾಗಿರುತ್ತೆ. ಎಂಡುರೆನ್ಸ್ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನಲ್ಲಿ ಉತ್ತೀರ್ಣರಾದಂತಹ ಅಭ್ಯರ್ಥಿಗಳಿಗೆ ಮಾತ್ರ ಲಿಖಿತ ಪರೀಕ್ಷೆಗೆ ಕರೆಯಲಾಗುತ್ತದೆ. ಲಿಖಿತ ಪರೀಕ್ಷೆಯನ್ನು ಆಯ್ಕೆ ಸಮಿತಿ ನಿಗದಿಪಡಿಸುವ ಕೇಂದ್ರಗಳಲ್ಲಿ ಮಾತ್ರ ನಡೆಸಲಾಗುತ್ತದೆ. ಆದ್ದರಿಂದ ಅದರ ಬಗ್ಗೆ ಮಾಹಿತಿಯನ್ನು KSP ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡಲಾಗುತ್ತಿರುತ್ತದೆ, ನೀವು ಚೆಕ್ ಮಾಡ್ತಾ ಇರಿ. ಇನ್ನು ಲಿಖಿತ ಪರೀಕ್ಷೆಗೆ ತರಬೇಕಾದ ದಾಖಲಾತಿಗಳನ್ನು ನೋಡೋದಾದರೆ, ಲಿಖಿತ ಪರೀಕ್ಷೆಯ ಕರೆಪತ್ರ, ಸಹಿಷ್ಣುತೆ ಮತ್ತು ದೇಹದಾರ್ಢ್ಯತೆ ಪರೀಕ್ಷೆಯ ಫಲಿತಾಂಶ ಹಾಳೆ, ಗುರುತಿನ ಚೀಟಿ, ಆನ್ಲೈನ್ ಜೆರಾಕ್ಸ್ ಪ್ರತಿ ಅರ್ಜಿ ಇದ್ದು, ಇವೆಲ್ಲವನ್ನು ತಪ್ಪದೇ ಲಿಖಿತ ಪರೀಕ್ಷೆಗೆ ಹಾಜರಾಗಲು ತರಬೇಕು. ಇಲ್ಲದಿದ್ದಲ್ಲಿ ಅನುಮತಿಯನ್ನು ನೀಡಲಾಗುವುದಿಲ್ಲ. ಲಿಖಿತ ಪರೀಕ್ಷೆಗೆ PSI ನೇಮಕಾತಿ ಹುದ್ದೆಯ ಲಿಖಿತ ಪರೀಕ್ಷೆಗೆ ಕೆಲವೊಂದಷ್ಟು ಪ್ರಿಪ್ರೇಷನ್ ಟಿಪ್ಸ್ ಹಾಗೂ ಸಿದ್ಧತೆಯ ಮಾಹಿತಿಗಳನ್ನು ನಾವು ನಮ್ಮ ಚಾನಲ್ನಲ್ಲಿ ನೀಡಿದ್ದೇವೆ. ಅದಕ್ಕಾಗಿ ಮೇಲೆ ಕಾಣುವ ಇನ್ಫಾರ್ಮೇಷನ್ ಕಾರ್ಡನ್ನು ಕ್ಲಿಕ್ ಮಾಡಿ ಅಥವಾ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ, ನಿಮಗೆ ವಿಡಿಯೋ ಸಿಗುತ್ತೆ. ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಮೌಖಿಕ ಪರೀಕ್ಷೆ ಇರುತ್ತದೆ. 1:2 ಅನುಸಾರದಲ್ಲಿ ಹುದ್ದೆಗಳಿಗೆ ನೇಮಕಾತಿಯ ಲೀಸ್ಟನ್ನು ತಯಾರಿಸಿ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತದೆ. ಅದರ ಅನುಸಾರ ಅಭ್ಯರ್ಥಿಗಳು ಬೆಂಗಳೂರಿನ ನೇಮಕಾತಿ ಸಮಿತಿಯ ಮುಂದೆ ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ಸಂದರ್ಶನಕ್ಕೆ ಹಾಜರಾಗಬೇಕಿರುತ್ತದೆ. ಮೌಖಿಕ ಪರೀಕ್ಷೆ ಅಥವಾ ಸಂದರ್ಶನ ಆದ ನಂತರ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ. ಅದರ ಅನುಸಾರ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ PSI ಹುದ್ದೆಗೆ. PSI ನೇಮಕಾತಿ ಪರೀಕ್ಷೆಯನ್ನು ಎದುರಿಸೋದು ಬಹಳ ಸುಲಭ. ಅದಕ್ಕೆ ತಕ್ಕಂತೆ ಕೆಲವಷ್ಟು ಸಿದ್ಧತೆಯ ಮಾಹಿತಿ ಪ್ರಿಪ್ರೇಷನ್ ಟಿಪ್ಸ್ನ ನಾನು ನನ್ನ ಚಾನಲ್ನಲ್ಲಿ ವಿಡಿಯೋ ಮುಖಾಂತರ ಪೋಸ್ಟ್ ಮಾಡಿದ್ದೀನಿ. ಅದನ್ನೊಮ್ಮೆ ಚೆಕ್ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ. ಇನ್ನಷ್ಟು ಹುದ್ದೆಗಳ ಮಾಹಿತಿಗಾಗಿ, ಇನ್ನಷ್ಟು ಜಾಬ್ ನ್ಯೂಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಸಹ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬಂದು ಸೇರುತ್ತೆ. ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಪ್ರಶ್ನೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನಷ್ಟು ಸ್ಟಡಿ ಮೆಟೀರಿಯಲ್ಸ್ಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಟೆಲಿಗ್ರಾಮ್ ಚಾನಲ್ ಸಹ ಲಿಂಕ್ ಕೊಟ್ಟಿದ್ದೀನಿ. ಅಪ್ಲೈ ಆನ್ಲೈನ್ ಲಿಂಕು, ನೋಟಿಫಿಕೇಷನ್ ಲಿಂಕು, ಕೆಲವೊಂದಷ್ಟು PDFಗಳು, ಹಾಗೆ ವೆಬ್ಸೈಟ್ ಲಿಂಕ್, ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇನೆ. ಚೆಕ್ ಮಾಡಿ ನೋಡಿ, ಅಪ್ಲೈ ಮಾಡಿ. ಡಿಗ್ರಿ ಆಗಿರೋರು ಎಲ್ಲರೂ ಸಹ ಅಪ್ಲೈ ಮಾಡ್ಬೋದು.